ರಾಯಬರೇಲಿ ಗೆಲುವನ್ನ ಅಸಿಂಧುಗೊಳಿಸಿ ಆದೇಶವನ್ನ ಮಾಡಲಾಗಿದೆ ಆರು ವರ್ಷಗಳ ಕಾಲ ಚುನಾಯಿತ ಹುದ್ದೆಯಲ್ಲಿ ನಿರ್ಬಂಧಿಸಿದಂತಹ ಕೋರ್ಟ್ ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ತರವರೆಗೆ ತುರ್ತು ಪರಿಸ್ಥಿತಿ ಹೇರಿಕೆಗೆ ಕಾರಣವಾಗಿತ್ತು ಈ ಹಿಂದೆ ಅನರ್ಹತೆಗೆ ಅನರ್ಹತೆ ತೂಗುಗತ್ತಿಯಲ್ಲಿ ಇಂದಿರಾಗಾಂಧಿ ಅವರು ಸಿಲುಕಿದ್ರು ಚುನಾವಣಾ ಅಕ್ರಮಗಳಲ್ಲಿ ತಪ್ಪಿತಸ್ಥೆ ಅಂತ ಘೋಷಿಸಿತ್ತು ಅಲಹಾಬಾದ್ನ ಹೈಕೋರ್ಟ್ ರಾಯಬರೇಲಿ ಗೆಲುವನ್ನು ಅಸಿಂಧುಗೊಳಿಸಿ ಆದೇಶವನ್ನು ಆ ಸಂದರ್ಭದಲ್ಲಿ ಮಾಡಲಾಗಿತ್ತು ಆರು ವರ್ಷಗಳ ಕಾಲ ಚುನಾಯಿತ ಹುದ್ದೆಯಲ್ಲಿದ್ದರೂ ಕೂಡ ಅವರು ಆ ಒಂದು ಶಿಕ್ಷೆಯನ್ನ ಅನುಭವಿಸಬೇಕಾಗಿತ್ತು ಸೊ ಈಗ ಅದೆಲ್ಲ ರಿಪೀಟ್ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಈಗ ಕಾಂಗ್ರೆಸ್ನ ಒಂದು ವಾದ ಏನು ಅಂದ್ರೆ ಬಿಜೆಪಿ ಪ್ರಜಾಪ್ರಭುತ್ವವನ್ನ ಹಿಡಿದಿಟ್ಕೊಳ್ಳುವಂತಹ ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಈ ಮೂಲಕವಾಗಿ ಮಾಡ್ತಾ ಇದೆ ನಾವು ಕೋರ್ಟ್ ಕೇವಲ ಆದೇಶವನ್ನ ಅಷ್ಟೇ ಕೊಟ್ಟಿದ್ರೆ ಶಿಕ್ಷೆಯನ್ನಷ್ಟೇ ಕೊಟ್ಟಿದ್ರೆ ನಾವು ಈ ಪ್ರಶ್ನೆಯನ್ನ ಎತ್ತಾ ಇರಲಿಲ್ಲ ಆದ್ರೆ ಮೇಲ್ಮನವಿಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟ ನಂತರದಲ್ಲೂ ಕೂಡ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಏನ್ ಇದ್ರ ಅರ್ಥ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಬಹಳಷ್ಟು ಜನಪ್ರತಿನಿಧಿಗಳಿಗೆ ಈ ಅನರ್ಹತೆಯ ಶಿಕ್ಷೆಗಳು ಆಗಿವೆ ಅವರು ಅವರುಗಳು ಮಾಡಿಕೊಂಡಂತಹ ಕೆಲವೊಂದು ಅಪರಾಧ ಹಿನ್ನೆಲೆಯಲ್ಲಿ ಅದು ಸಾಬೀತಾಗಿ ಶಿಕ್ಷೆಗೆ ಗುರಿಯಾಗಿ ಅನಂತರದಲ್ಲಿ ಅವ್ರನ್ನ ಅನರ್ಹಗೊಳಿಸಿದ್ದಾರೆ ಅದಕ್ಕೆ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ